ಓಂ ನಮಃ ಶಿವಾಯ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ ಸಮಸ್ತ ವೀಕ್ಷಕರಿಗೂ ಇಂದಿನ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಮ್ಮ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ನಾವು ಸಾಹಿತ್ಯವನ್ನು ತೆಗೆದುಕೊಂಡು, ಸಾಹಿತಿಗಳಿರ್ಬೋದು ಅಥವಾ ಯಾರೇ ಒಬ್ಬ ವ್ಯಕ್ತಿ ಪ್ರಬುದ್ಧವಾಗಿ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಅಂದರೆ ಅವ್ರನ್ನ ಕರ್ಕೊಂಬಂದು ಸಾಹಿತ್ಯಗಳಿಂದ, ಅಂದರೆ ನಮ್ಮ ಇತಿಹಾಸದ ಪುಟಗಳಿಂದ, ನಮ್ಮ ಭಾರತದ ಒಂದು ಚರಿತ್ರೆಯನ್ನಾಗಲಿ ಅಥವಾ ಒಂದು ಸಂಸ್ಕೃತಿಯನ್ನಾಗಲಿ, ಸಾಮಾಜಿಕ ಪರಿಸರವನ್ನಾಗಲಿ, ಹಿಂದಿನದ್ದು ಎಲ್ಲದನ್ನು ಈ ಒಂದು ಟೈಟಲ್ ಅಂಡರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಮ್ಮ ಒಂದು ಸ್ಟುಡಿಯೋಗೆ 1857 ಮಹಾದಂಗೆಯ ಬಗ್ಗೆ ಮಾತಾಡೋದಕ್ಕೆ ಅಂತ ಒಬ್ಬ ಅತಿಥಿ ಬಂದಿದ್ದಾರೆ, ಶ್ರೀಮತಿ ನಾಗರತ್ನ ಅಂತ ಅವರ ಹೆಸರು. ಬನ್ನಿ, ಅವರಿಗೆ ಸ್ವಾಗತ ಕೋರೋಣ. ಶರಣು ಶರಣಾರ್ಥಿ. ವೀಕ್ಷಕರೇ, ನಮ್ಮ ಏನು ಇವತ್ತಿನ ಒಂದು ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದ ವಿಷಯ ಏನಂದರೆ, ಎಲ್ಲರಿಗೂ ತುಂಬ ಗೊತ್ತಿರುವಂಥದ್ದು, ತುಂಬ ಇಂಟ್ರೆಸ್ಟಿಂಗ್, ಆಸಕ್ತಿದಾಯಕವಾಗಿರುವಂಥದ್ದು ಏನಂದರೆ 1857 ದಂಗೆ, ಮಹಾದಂಗೆ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಶ್ರೀಮತಿ ನಾಗರತ್ನ ಅವ್ರು ಬಂದಿದ್ದಾರೆ. ನಾವು ಆಲ್ರೆಡಿ ಇದನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೇವೆ. ಇನ್ನು ಶ್ರೀಮತಿ ನಾಗರತ್ನ ಅವ್ರ ಬಗ್ಗೆ ಹೇಳೋದಾದರೆ, ಆಕೆ BSc BEd ಕೋರ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ ಹಾಗೂ 20-25 ಸ್ಫೂರ್ತಿ ಲರ್ನಿಂಗ್ ಪ್ಯಾರಡೈಸ್ ಅನ್ನೋ ಹೆಸರಿನಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇನ್ನೊಂದು, ಇವರು ಸೈನ್ಸ್ ಓದಿದ್ದಾರೆ, ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದು ಹೇಳ್ಬೋದು. ಬಟ್ ಆಕೆಯ ಒಂದು ಧ್ಯೇಯ, ವಿಷನ್ ಆಗಲಿ, ಮೋಟೋ ಆಗಲಿ, ಅವರ ಒಂದು 25 ಅನುಭವ ಆಗಲಿ, ಮತ್ತು ಅವರ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಇರುವಂಥ ಒಂದು ಕೋಚಿಂಗ್ ಆಗಲಿ, ಒಂದು ಗಣನೆಗೆ ತಗೊಂಡ್ರೆ, ಪರಿಗಣಿಸಿದರೆ, ಅವರು ಕೂತಲ್ಲೇ ಮಾತನಾಡುವಂತಹ ವಿಶ್ವಕೋಶ ಗೂಗಲ್ ಅಂತ ನಾವು ಇವತ್ತೇನು ಸರ್ಚ್ ಮಾಡ್ತೀವಿ ಅದನ್ನು ನೀವು ಅಪ್ ಟು 10th ಅಥವಾ PUC ವರೆಗೂ ಕೇಳಿದ್ರೆ ಮೇಡಮ್ ಕೂತಲ್ಲೇ ಹೇಳ್ಬಿಡ್ತಾರೆ. ಸೊ ಅವರು ಒಂದು ಇಂಟ್ರೆಸ್ಟಿಂಗ್, ಅವರು ನಾವು ಒಂದು ಟಾಪಿಕ್ ಬಗ್ಗೆ ಮಾತಾಡಿ ಈ ಥರ ಸಾಹಿತ್ಯ ಜಾಗೃತಿನಲ್ಲಿ ಜನರನ್ನು ಜಾಗೃತಗೊಳಿಸುವಂಥದ್ದೊಂದಾಗ ಫಸ್ಟ್ ಹೇಳಿದ್ದೆ ನಾನು ಸಿಪಾಯಿ ದಂಗೆ ಬಗ್ಗೆ ಮಾತಾಡ್ತೀನಿ ಅಂತ. ಸೊ ಬನ್ನಿ, ಇವಾಗ ಆ ವಿಷಯದ ಬಗ್ಗೆ ನಾಗರತ್ನ ಮೇಡಮ್ ಅವರು ಏನು ವಿಷಯನ ಹಂಚ್ಕೊಳ್ತಾರೆ ಅಂತ ತಿಳ್ಕೊಳ್ಳೋಣ. ಮೇಡಮ್, 1857 ದಂಗೆಗೆ ನಾನಾ ಹೆಸರುಗಳಿವೆ, ಯಾವ್ಯಾವುದು ಹೇಳ್ತೀರಾ? ನೋಡಿ, 1857 ದಂಗೆಯನ್ನು ಪ್ರಮುಖ ರೀತಿಯಲ್ಲಿ ನಾವು ಪರಿಗಣನೆ ಮಾಡ್ತೀವಿ. ಯಾಕೆಂದರೆ ನೋಡಿ, ನಮಗೆ ಒಂದು ಉಲ್ಲೇಖದ ಪ್ರಕಾರ, ಸೊ 1600 ಸೊ ಏನು ಮಾಡ್ತಾರೆ ಅಂದರೆ, ಬ್ರಿಟನ್ನಲ್ಲಿ ಅಂದರೆ ಇಂಗ್ಲೆಂಡಲ್ಲಿ ಏನಾಗುತ್ತೆ, ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಒಂದು ಕಂಪನಿ ಸ್ಟಾರ್ಟ್ ಆಗುತ್ತೆ. ಅದರ ಉದ್ದೇಶ ಭಾರತದಲ್ಲಿ ಬಂದು ತನ್ನ ವಸಾಹತುಗಳನ್ನು ಸ್ಥಾಪನೆ ಮಾಡೋದು ಮತ್ತು ವ್ಯಾಪಾರವನ್ನು ನಡೆಸೋದು. ಸೊ 1600 ಸೊ ಏನು ಮಾಡ್ತಾರೆ, ಅಧಿಕೃತವಾಗಿ ಒಂದು ತಂಡವನ್ನು ಕಟ್ಟಿಕೊಂಡು ಏನು ಮಾಡ್ತಾರೆ, ಬ್ರಿಟಿಷರು ಭಾರತಕ್ಕೆ ಬರ್ತಾರೆ. ಸರಿನಾ? ನೋಡಿ, 1600 ಬಂದರೆ 1857 ನಾವು ಅವರ ಮೇಲೆ ಒಂದು ಪದವನ್ನು ಕೂಡ ಬಳಸಿಲ್ಲ, ಒಂದು ಯಾವುದೇ ಒಂದು ಚಿಕ್ಕ ಜಗಳವನ್ನು ಕೂಡ ನಾವು ಮಾಡಿಲ್ಲ. ಸೊ ನೋಡಿ, ಪ್ರಪ್ರಥಮವಾಗಿ 1857 ಬ್ರಿಟಿಷರ ವಿರುದ್ಧವಾಗಿ ಏನಾಗುತ್ತೆ, ಭಾರತದಲ್ಲಿ ಜನರು ದಂಗೆಯನ್ನು ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಇಸುವಿಗೆ ನಾವೇನು ಮಾಡ್ತೀವಿ, ಮಹತ್ವವನ್ನು ಕೊಡ್ತೀವಿ. ಇದಕ್ಕೆ 1857 ಮಹಾದಂಗೆ ಅಂತ ಕರೀತಾರೆ. ಸೊ ಇದನ್ನು ಅನೇಕ ಹೆಸರು ಅಂತ ಹೇಳಿದ್ರೆ ನೀವು, ಸೊ ನಾವು ಇದನ್ನು ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಮಹಾಸಂಗ್ರಾಮ ಅಂತ ಹೇಳ್ತಾರೆ. ಅಂದರೆ ಪ್ರಪ್ರಥಮವಾಗಿ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಏನಾದರೂ ಬ್ರಿಟಿಷರ ವಿರುದ್ಧ ಹೋರಾಡಿದರೆ ಈ ಒಂದು ಸಂಗ್ರಾಮದಿಂದನೇ. ಅದಕ್ಕೆ ಇದನ್ನು ಭಾರತದ ಸ್ವಾತಂತ್ರ್ಯ ಪ್ರಪ್ರಥಮ ಮಹಾಸಂಗ್ರಾಮ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಇದನ್ನು ಸಿಪಾಯಿ ದಂಗೆ ಅಂತ ಹೇಳಿಬಿಟ್ಟು ಕರೀತಾರೆ. ಸರಿನಾ? ಬ್ರಿಟಿಷವರು ಇದನ್ನು ಸಿಪಾಯಿ ಮ್ಯೂಟಿನಿ ಅಂತ ಕರೀತಾರೆ. ನಾವು ಸೊ ಭಾರತೀಯರು ಇದನ್ನು ಸಿಪಾಯಿ ದಂಗೆ ಅಂತ ಹೇಳಿಬಿಟ್ಟು ಕರಿತೀವಿ. ಯಾಕೆಂದರೆ ಇದರಲ್ಲಿ, ಈ ದಂಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು, ಸಿಪಾಯಿಗಳು ಅಂದರೆ ಸೋಲ್ಜರ್ಸು. ಸೊ ಹಾಗಾಗಿ ಈ ದಂಗೆಯನ್ನು 1857 ದಂಗೆ ಅಂತ ಹೇಳಿ ಕರಿತೀವಿ. ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರಿತೀವಿ, ಮತ್ತು ಸಿಪಾಯಿ ದಂಗೆ ಅಂತ ಕೂಡ ಇದನ್ನು ಕರಿತೀವಿ. ಖಂಡಿತ. ಇಲ್ಲಿ ಮೇಡಮ್ ಒಂದು ವಿಷಯ ಕ್ಲಾರಿಫೈ ಮಾಡಿ ನಮಗೆ, ದಂಗೆ ಅನ್ನೋದಕ್ಕೂ ಸಂಗ್ರಾಮ ಅನ್ನೋದಕ್ಕೂ ಡಿಫ್ರೆನ್ಸ್ ಏನು? ದಂಗೆ ಅಂದರೆ ಯಾವುದೇ ಒಂದು ವ್ಯವಸ್ಥಿತ ರೂಪದಲ್ಲಿ ರೂಪ ಇರೋದಿಲ್ಲ ಅದಕ್ಕೆ. ಅಂದರೆ ಜನ ಎಲ್ಲಿ ಬೇಕೋ ಅಲ್ಲಿ ಅವರ ಮಟ್ಟಿಗೆ ಅವರು ಆ ವ್ಯವಸ್ಥೆಯ ವಿರುದ್ಧವಾಗಿ ತಿರುಗಿ ಬೀಳೋದಕ್ಕೆ ದಂಗೆ ಅಂತ ಹೇಳ್ತಾರೆ. ಸಂಗ್ರಾಮ ಅಂದರೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದನ್ನೆಲ್ಲ ಆರ್ಗನೈಸ್ ಮಾಡಿ, ಸರಿನಾ, ಒಂದು ಲೀಡರ್ಶಿಪ್ಪಲ್ಲಿ. ಸೊ ನಾವೇನು ಮಾಡ್ತೀವಿ, ಯಾವುದೇ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳೋದಕ್ಕೆ ಸಂಗ್ರಾಮ ಅಂತ ಹೇಳ್ತಾರೆ. ದಂಗೆ ಅಂದರೆ ಯಾವುದೇ ಒಂದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ತಮಗಿಷ್ಟ ಬಂದರೆ ತಾವಿಲ್ಲಿ ದಂಗೆ ಹೇಳೋದು, ಇನ್ನೊಂದು ಊರಲ್ಲಿ ಮತ್ತೊಬ್ಬರು ದಂಗೆ ಹೇಳೋದು, ಒಟ್ಟಲ್ಲಿ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳೋದೆ
ಎರಡು ಕಡೆನೂ. ಆದರೆ ಒಂದು ವ್ಯವಸ್ಥಿತ ರೀತಿಯಲ್ಲಿರುತ್ತೆ, ದಂಗೆ ಅವ್ಯವಸ್ಥಿತ ರೀತಿಯಲ್ಲಿ, ಅಂದರೆ ತಮ್ಮ ಜನಗಳಿಗೆ ಇಷ್ಟವಾದ ರೀತಿಯಲ್ಲಿ ನಡೀತಾ ಇರುತ್ತೆ. ಆದರೆ ಸಂಗ್ರಾಮದಲ್ಲಿ ಜನಪ್ರತಿನಿಧಿಗಳು ಒಂದು ವ್ಯವಸ್ಥಿತವಾದ ರೀತಿಯನ್ನು ಮಾಡಿಕೊಂಡು ಏನು ಮಾಡ್ತಾರೆ, ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳ್ತಾರೆ. ಅದಕ್ಕೆ ಇದನ್ನು ಸಂಗ್ರಾಮ ಅಂತ ಹೇಳಿ ಕರಿತೀವಿ ನಾವು. ಖಂಡಿತ. ಇನ್ನೊಂದು ಮೇಡಮ್, ಈ 1857 ನಡೀತಲ್ಲ ಈ ಒಂದು ಘಟನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ದಂಗೆ ಅಂತಾನು ಕರೆದ್ರು, ಸಂಗ್ರಾಮ ಅಂತಾನು ಕರೆದ್ರು, ಏನಕ್ಕೆ? ಎರಡು ಆಪೋಸಿಟ್ ಆಕ್ಚುಲಿ. ಸೊ ನೋಡಿ, ಇಲ್ಲಿ ಜನರು ಏನಾಗ್ತಾರೆ ಅಂದರೆ 1600 to 1857 ಬ್ರಿಟಿಷರೇ ತಮ್ಮ ಆಡಳಿತವನ್ನು ಮಾಡ್ತಾ ಇರಬೇಕಾದ್ರೆ ಸಾಮಾನ್ಯ ಜನಕ್ಕೂ ಕೂಡ ಇದ್ರ ಹೊಡೆತ ಬೀಳುತ್ತೆ. ಅವರು ಕೂಡ ಈ ವ್ಯವಸ್ಥೆಯ ಬಗ್ಗೆ ತಿರುಗಿ ಬೀಳ್ತಾರೆ. ಓ, ಯಾಕಪ್ಪ ನಮ್ಗೆ ಈ ಥರ ಆಗ್ತಾ ಇದೆ ಅಂದರೆ, ಆ ವ್ಯವಸ್ಥೆಯಲ್ಲಿ ರೂಪಿಸ್ತಕ್ಕಂಥ ಏನು ನಿರ್ಣಯಗಳಿರ್ತವೆ ಅವು ಜನಸಾಮಾನ್ಯರಿಗೆ ಹೆಚ್ಚಿನ ತೊಂದರೆಯನ್ನು ಕೊಡ್ತಾ ಇರ್ತವೆ. ಸೊ ಹಾಗಾಗಿ ಜನ ಅದನ್ನು ದಂಗೆ ರೂಪದಲ್ಲಿ ಅಂದರೆ ಪ್ರತಿಯೊಬ್ಬರು ತಿರುಗಿ ಬೀಳ್ತಾರೆ. ಸೊ ಸಂಗ್ರಾಮ ಅಂದರೆ ಕೆಲವು ಲೀಡರ್ಸು, ಅಂದರೆ ಲೋಕಲ್ ಲೀಡರ್ಸ್ ಅಂತ ನಾವೇನು ಹೇಳ್ತೀವಿ, ಆಯಾ ಒಂದು ವ್ಯಾಪ್ತಿಯಲ್ಲಿ ಕೆಲವು ಗ್ರಾಮಗಳಲ್ಲಿ ಕೆಲವು ಊರುಗಳಲ್ಲಿ, ಸೊ ವ್ಯಾಪ್ತಿಯಲ್ಲಿ ಏನು ಮಾಡ್ತಾರೆ, ಜನರು ಒಂದು ಸಂಘಟನೆಯನ್ನು ಮಾಡ್ಕೊಳ್ತಾರೆ. ಆ ಸಂಘಟನೆಯನ್ನು ಮಾಡಿಕೊಂಡು ಸೊ ಏನು ಮಾಡ್ತಾರೆ, ವ್ಯವಸ್ಥೆಯ ಬಗ್ಗೆ ತೀವ್ರ ಹೋರಾಟವನ್ನು ನಡೆಸ್ತಾರೆ. ಸೊ ಹಾಗಾಗಿ ಇದನ್ನು ದಂಗೆ ಅಂತಲೂ ನಾವು ಕರಿತೀವಿ, ಮತ್ತು ಸಂಗ್ರಾಮ ಅಂತಲೂ ನಾವು ಹೇಳಿಬಿಟ್ಟು ಕರಿತೀವಿ ಇದನ್ನು. ಖಂಡಿತ. ಮತ್ತು ಈ 1857 ಆಗಿರುವಂಥ ಈ ಸಿಪಾಯಿ ದಂಗೆ ಅಥವಾ ಏನು ಮಹಾಸಂಗ್ರಾಮ ಅಂತೀವಿ, ಇದಕ್ಕೆ ಪ್ರಮುಖ ಕಾರಣಗಳು ಏನಿರ್ಬೋದು? ಮತ್ತು ಜೊತೆಗೆ ಮೇಡಮ್, ಇನ್ನೊಂದು, ಈ ಕಾರಣಗಳ ಜೊತೆಗೆ ನೀವು ಆ ಅಂದಿನ ಕಾಲ 1850 ಯಾವ ಒಂದು ಪರಿಸ್ಥಿತಿ ಇತ್ತು, ಬ್ರಿಟಿಷ್ ಆಡಳಿತ ನಡೀತಾ ಇತ್ತು, ರಾಜರು ಇದ್ರು, ರಾಜರೆಲ್ಲ ಬ್ರಿಟಿಷರು ಕೈಗೊಂಬೆಗಳಾಗಿದ್ರು, ಕೈಗೊಂಬೆ ಅನ್ನೋಕ್ಕಿಂತ ಸಿಗಾಕೊಂಬಿಟ್ಟಿದ್ರು ಅವ್ರ ಹಿಡಿತದಲ್ಲಿ. ಸೊ ಅವತ್ತಿನ ಒಂದು ಜನಜೀವನ ಚಿತ್ರಣವನ್ನು ಕೊಟ್ಟರೆ ಬಹುಶಃ ನಮ್ಮ ವೀಕ್ಷಕರಿಗೆ ತುಂಬಾ ಇನ್ಫಾರ್ಮೇಟಿವ್ ಆಗೂ ಇರುತ್ತೆ, ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ. ನೋಡಿ, 1857 ದಂಗೆಗೆ ಅಂದರೆ ಕಾರಣಗಳು ಬೇಕಾದಷ್ಟಿವೆ. ಅಂದರೆ ಈಗ ನೋಡಿ, ನಾವು ಪ್ರಮುಖವಾಗಿ ಅದರಲ್ಲಿ ತಗೊಳ್ಳೋದು ಸಾಮಾಜಿಕ ಕಾರಣಗಳಾಗಿರ್ಬೋದು, ಮತ್ತು ಆರ್ಥಿಕ ಕಾರಣಗಳಾಗಿರ್ಬೋದು, ತಕ್ಷಣದ ಕಾರಣ ಆಗಿರ್ಬೋದು, ಮತ್ತು ಧಾರ್ಮಿಕ ಕಾರಣಗಳಾಗಿರ್ಬೋದು, ಮತ್ತು ಆಡಳಿತಾತ್ಮಕ ಕಾರಣಗಳಾಗಿರ್ಬೋದು. ಅಂದರೆ ಬ್ರಿಟಿಷರು ಭಾರತದಲ್ಲಿ ಇದ್ದಂತಹ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ತಮ್ಮ ಹಸ್ತಕ್ಷೇಪವನ್ನು ಮಾಡ್ತಾರೆ. ಅಂದರೆ ಈಗ ನಮ್ಮ ಧಾರ್ಮಿಕವಾಗಿಯೂ ಕೂಡ ನಮ್ಮನ್ನು ರೊಚ್ಚಿಗೆಬ್ಬಿಸ್ತಾರೆ, ಮತ್ತು ಸಾಮಾಜಿಕವಾಗಿ ಕೂಡ ನಮ್ಮನ್ನು ಅವಹೇಳನ ಮಾಡ್ತಾರೆ, ಮತ್ತು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಬಹಳ ಕೆಳಮಟ್ಟಕ್ಕೆ ಏನು ಮಾಡ್ತಾರೆ, ಕುಗ್ಗಿಸ್ತಾ ಹೋಗ್ತಾರೆ, ಸರಿನಾ? ಮತ್ತು ನಮ್ಮ ಸಿಪಾಯಿಗಳಿಗೆ ವಿವಿಧ ರೀತಿಯಲ್ಲಿ ಏನು ಮಾಡ್ತಾರೆ, ತೊಂದರೆಗಳನ್ನು ಕೊಡ್ತಾ ಹೋಗ್ತಾರೆ. ಈ ಎಲ್ಲ ಪ್ರಮುಖ ಏನು ಅವರು ರೂಪಿಸ್ಕೊಂಡು ಬಂದಿರ್ತಾರೆ ಕಾಯ್ದೆಗಳು, ಅವೆಲ್ಲ ಸಾಮಾನ್ಯ ಜನರಿಗೂ ಕೂಡ ತೊಂದರೆಯನ್ನು, ಅತಿ ಹೆಚ್ಚು ತೊಂದರೆಯನ್ನು ಕೊಡ್ತಾರೆ. ಇವುಗಳನ್ನು ಸಹಿಸಿ ರೊಚ್ಚಿಗೆದ್ದ ಜನ, ಅಂದರೆ ಅಧಿಕಾರಿ ವರ್ಗದಲ್ಲಾಗಿರ್ಬೋದು, ಸಿಪಾಯಿಗಳಾಗಿರ್ಬೋದು, ಸಾಮಾನ್ಯ ಜನ ಆಗಿರ್ಬೋದು, ಅಥವಾ ಸಾಮಾನ್ಯ ಕೆಳವರ್ಗದ ಜನರು ಕೂಡ ಈ ವ್ಯವಸ್ಥೆಯ ಬಗ್ಗೆ ತಿರುಗಿ ಬೀಳ್ತಾರೆ. ಸೊ ಅದರಲ್ಲಿ ಪ್ರಮುಖ ಕಾರಣ ನಾನು ಹೇಳಿದೆ ಸಾಮಾಜಿಕ ಕಾರಣ. ಸಾಮಾಜಿಕ ಕಾರಣ ಅಂದರೆ ನಾವೇನು ಹೇಳ್ತೀವಿ ಅಂದರೆ, ನೋಡಿ, ಭಾರತದಲ್ಲಿ ಒಂದು ಉನ್ನತವಾದ ಸಂಸ್ಕೃತಿಯನ್ನು ಆವಾಗಲಿಂದ ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ. ಇವತ್ತು ನಾವು ಪಾಶ್ಚಿಮಾತ್ಯಕ್ಕೆ ಹೋಲಿಸ್ಕೊಂಡ್ರೆ ಭಾರತ ಸಂಸ್ಕೃತಿಗೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ. ಸೊ ನೋಡಿ, ಇಲ್ಲಿ ಏನಾಯಿತು, ಸಾಮಾಜಿಕ ಕಾರಣ ಅಂದರೆ ಏನು, ಯಾಕೆ ಈ ಥರ ಮಾಡ್ತಾರೆ ಅಂದರೆ, ನೋಡಿ, ನಮ್ಮಲ್ಲಿ ಯಾವಾಗ ಭಾರತದಲ್ಲಿ ಏನಾಗ್ತಾ ಇತ್ತು ಅಂದರೆ, ಸತಿ ಸಹಗಮನ ಪದ್ಧತಿ, ವಿಧವಾ ವಿವಾಹ ಪದ್ಧತಿ ಇರಲಿಲ್ಲ. ಸತಿ ಸಹಗಮನ ಪದ್ಧತಿ ಇತ್ತು. ಸೊ ಸತಿ ಸಹಗಮನ ಪದ್ಧತಿಯನ್ನು ತೊಡೆದು ಹಾಕಬೇಕು ಅಂತ ಬ್ರಿಟಿಷವರು ಇದು ಮಾಡ್ತಾಯಿದ್ರು. ಮತ್ತು ನಾವು ಯಾವುದೇ ಕಾರಣಕ್ಕೂ ವಿಡೋ ರೀಮ್ಯಾರೇಜನ್ನು ಎನ್ಕರೇಜ್ ಮಾಡ್ತಾ ಇರಲಿಲ್ಲ, ಅಂದರೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರಲಿಲ್ಲ. ಬಟ್ ಬ್ರಿಟಿಷವರು ಅವರು ಫಸ್ಟ್ ಆಫ್ ಆಲ್ ಕ್ರಿಶ್ಚಿಯಾನಿಟಿನೇ ಫಾಲೋ ಮಾಡ್ತಾ ಇರೋದ್ರಿಂದ, ಸೊ ಅವರೇನು ಮಾಡ್ತಾಯಿದ್ರು, ವಿಧವಾ ವಿವಾಹನ ಇಲ್ಲಿ ತರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ರು. ಅದು ಈಗಿನ ಕಾಲಕ್ಕೆ ಒಳ್ಳೆಯದು, ಬಟ್ ಆಗಿನ ಕಾಲದಲ್ಲಿ ಇರ್ತಕ್ಕಂಥ 1857 ಅಂದರೆ ಸುಮಾರು 2-3 ಶತಮಾನದಿಂದ ನಮ್ಮ ಜನರ ಜ್ಞಾನ ಅಷ್ಟು ಮಟ್ಟಕ್ಕಿರಲಿಲ್ಲ. ಸೊ ಹಾಗಾಗಿ ಈ ನಮ್ಮ ಜನಕ್ಕೇನಾಯಿತು ಅಂದರೆ, ಸೊ ನಾವೇನು ರೂಲ್ಸ್ನ ಮಾಡ್ಕೊಂಡು ಬಂದಿದ್ದೀವಿ, ಇದೆಲ್ಲ ತದ್ವಿರುದ್ಧ ಆಗಿದೆ, ನಮ್ಮ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡ್ತಾ ಇದೆ ಅನ್ನೋ ದೃಷ್ಟಿಯಿಂದ ಏನು ಮಾಡ್ತಾರೆ, ಜನರು ಇದರ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಸೊ ಅದು ಇದು ಸಾಮಾಜಿಕ ಕಾರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಅಂದರೆ ನೋಡಿ, ಜನ ಯಾವಾಗ ನಾನು ಯಾವಾಗ ತಿರುಗಿ ಬೀಳ್ತೀವಿ ಅಂದರೆ, ನನ್ನ ಭಾವನೆಗಳಿಗೆ ಧಕ್ಕೆ ಬಂದಾಗ ಮಾತ್ರ, ಸರಿನಾ? ಇವಾಗ ಸತಿ ಸಹಗಮನ ಗಂಡ ಇದಾದರು ಅಂದರೆ ಹೆಂಡತಿಗೆ ಬಾಳುವಂಥ ಹಕ್ಕು ಇರಬಾರ್ದು,
ಅನ್ನೋ ಒಂದು ಪದ್ಧತಿ ಅವಾಗಿಂದನೂ ನಮ್ಮಲ್ಲಿ ಪ್ರಚಲಿತ ಇತ್ತು. ಅದನ್ನು ತೊಡೆದಾಕ್ಬೇಕು ಅಂತ, ಬಟ್ ಅದು ಒಳ್ಳೆಯದೇ. ಆದರೆ ಆರ್ಥೋಡಾಕ್ಸ್ ಪೀಪಲ್ ಆಫ್ ಇಂಡಿಯಾ ಅಂತ ನಾವೇನು ಹೇಳ್ತೀವಿ ಅಂದರೆ, ಸೂಕ್ಷ್ಮಾತಿ ವಿಚಾರಗಳನ್ನು ಗಮನಿಸ್ತಕ್ಕಂಥ ನಮ್ಮ ಹಿರಿಯರು ಈ ಒಂದು ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಸೊ ಅದು ಇಲ್ಲಿ ಮೇಯ್ನ್ ಕಾರಣ ಆಗುತ್ತೆ, ಪ್ರಮುಖ ಕಾರಣ ಆಗುತ್ತೆ. ಖಂಡಿತ. ಮತ್ತೆ ಇನ್ನೊಂದು ಮೇಡಮ್, ಆ ದಂಗೆನಲ್ಲಿ ಸಿಪಾಯಿ ದಂಗೆ ಅಂತ ಕರೀತಾರೆ. ಸಿಪಾಯಿ ಅಂದ್ರೆ ಸೋಲ್ಜರ್ಸ್ ಅಂದ್ರೆ ಮಿಲಿಟರಿನಲ್ಲಿ, ರೆಜಿಮೆಂಟ್ ಅಲ್ಲಿ ಇರೋದು. ಆ ಮಿಲಿಟರಿ ಕಾರಣಗಳೇನಾದ್ರೂ ಇತ್ತ ಅದಕ್ಕೆ? ಹೌದು, ಖಂಡಿತ ಇದೆ. ಯಾಕೆಂದ್ರೆ ಸಿಪಾಯಿ ದಂಗೆಗೆ ಪ್ರಮುಖ ಕಾರಣನೇ ಸಿಪಾಯಿಗಳು ಅಂತ ನಾವು ಹೇಳ್ಬೋದು. ಯಾಕೆ ಸಿಪಾಯಿಗಳಿಗೂ ಈ ದಂಗೆಗೂ ಯಾಕೆ ಅಷ್ಟೊಂದು ಅತಿ ಹೆಚ್ಚಿನ ನಂಟು ಇದೆ, ಸಂಬಂಧ ಇದೆ ಅಂತ ನೋಡಿದಾಗ, ನೋಡಿ ಯುದ್ಧ ಮಾಡಿ ಇವಾಗಲೂ ನೋಡಿ, ಒಬ್ಬ ತಾಯಿ, ಈಗ ನಾವು ಸಾಮಾನ್ಯವಾಗಿ ಯೋಚನೆ ಮಾಡೋದಾದರೆ ಯಾವುದೇ ಒಬ್ಬ ತಾಯಿ ತನ್ನ ಮಗುನ ಒಂದು ಮಿಲ್ಟ್ರಿಗೆ ಕಲಿಸೋದಕ್ಕೆ ಇಷ್ಟಪಡಲ್ಲ. ಇವತ್ತು ಕೆಲವು ಅಂದರೆ ಅವರು ತಮ್ಮದೇ ಆದ ಲಿಮಿಟೇಷನ್ಸ್ ಇರುತ್ತೆ, ಅಂದರೆ ಮಿಲ್ಟ್ರಿಗೆ ಹೋದರೆ ತೊಂದರೆ. ಇವಾಗ ಜನರ ಭಾವನೆಗಳು ಬದಲಾವಣೆ ಆಗ್ತಾ ಇದೆ, ಬಟ್ ಇಂದಿನ ದಿನಗಳಲ್ಲಿ ಆ ಥರ ಇರಲಿಲ್ಲ. ಸೊ ನೋಡಿ, ಈ ಬ್ರಿಟಿಷವರು ಕೂಡ ನಮ್ಮ ದೇಶದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರಬೇಕಾದ್ರೆ ಅವರು ಕೂಡ ಸೈನ್ಯವನ್ನು ಕಟ್ಟಿದ್ರು. ಆ ಸೈನ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಭಾರತೀಯರೇ ಇದ್ದರು. ಸೊ ಯಾಕೆ ಅಂದರೆ ಸೈನ್ಯದಲ್ಲಿ ಕೆಲಸ ಮಾಡೋರು ಅಂದರೆ ಸ್ವಲ್ಪ ತೊಂದರೆಗೊಳಗಾಗ್ತಾರೆ ಅನ್ನೋ ಒಂದು ಮಾಹಿತಿ. ಸೊ ಆವಾಗ ಭಾರತೀಯರು ಹೆಚ್ಚಿನ ಮಟ್ಟದಲ್ಲಿ ಏನು ಮಾಡ್ತಾಯಿದ್ರು, ಈ ಸೈನ್ಯದಲ್ಲಿ ಕೆಲಸ ಮಾಡ್ತಾಯಿದ್ರು. ಆದರೆ ಬ್ರಿಟಿಷರ ಜನಸಂಖ್ಯೆ ಕೂಡ ಇಂಡಿಯಾದಲ್ಲಿತ್ತು, ಭಾರತದಲ್ಲಿತ್ತು, ಆದರೆ ಅವರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಸರಿನಾ? ಸೊ ಇದೆಲ್ಲ ಆದಮೇಲೆ ಇನ್ನೊಂದೇನು ಅಂದರೆ, ನೋಡಿ ಜನಸಂಖ್ಯೆ ಜಾಸ್ತಿ ಇದೆ ಅದಕ್ಕೋಸ್ಕರ ಸೈನ್ಯಕ್ಕೆ ಸೇರಿಕೊಂಡ್ರು ಅನ್ನೋದು ಒಂದಾದರೆ, ಮತ್ತು ವೇತನ ತಾರತಮ್ಯ ಅಂತ ಹೇಳ್ತೀವಿ. ನೋಡಿ ಈಗ ಇವಾಗಿನ ನಾವು ಲೆಕ್ಕ ತೊಗೊಂಡ್ರೆ, ಸೊ ನಾವೊಂದು ಹೇಳ್ಬೋದು, ಇವಾಗ ಒಬ್ಬ ವ್ಯಕ್ತಿಗೆ ನಾವು 8,000 ಸಂಬಳ ನಾವು ಭಾರತೀಯನಿಗೆ ಕೊಡ್ತಾ ಇದ್ದೀವಿ ಅಂತಂದರೆ, ಸೊ ಅದರ 8 ಪಟ್ಟು ಅಂದರೆ 64,000 ದುಡ್ಡನ್ನು ಅಂದರೆ ಸಂಬಳವನ್ನು ಒಬ್ಬ ಬ್ರಿಟಿಷ್ ಸೈನಿಕರಿಗೆ ಕೊಡ್ತಾ ಇದ್ರು. ಅಂದರೆ ನಮಗಿಂತನೂ, ನಮ್ಮ ಸೈನಿಕರಿಗಿಂತನೂ ಅತಿ 8 ಪಟ್ಟು ವೇತನವನ್ನು ಬ್ರಿಟಿಷ್ ಸೈನಿಕರಿಗೆ ಕೊಡ್ತಾ ಇತ್ತು. ಇದು ಮೊದಲನೇ ಅಸಮಾಧಾನ ನಮ್ಮ ಸಿಪಾಯಿಗಳಿಗೆ. ಸೊ ಅದಾದಮೇಲೆ ಯಾವುದೇ, ನೋಡಿ ಇವಾಗ ಅವಾಗ ಇವಾಗಿನ ಥರ ಡ್ರೋನ್ ಆ ಥರ ಎಲ್ಲ ಪದ್ಧತಿ ಅವಾಗ ಇರಲಿಲ್ಲ. ಸೊ ಯಾಕೆಂದರೆ ಇಷ್ಟೊಂದು ವಿಜ್ಞಾನ ಆವಿಷ್ಕಾರ ಎಲ್ಲ ಗೊಂಡಿರಲಿಲ್ಲ. ಸೊ ಆಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಯುದ್ಧ ಮಾಡಬೇಕಾಗಿತ್ತು. ನಮ್ಮ ಭಾರತೀಯ ಸಿಪಾಯಿಗಳು ಅಂದರೆ ಭಾರತೀಯ ಸೈನಿಕರು ಯಾವುದೇ ರೀತಿ ಅಂದರೆ ಸಮುದ್ರದ ಮೇಲೆ ಯುದ್ಧ ಮಾಡಬೇಕು ಅಂತಂದರೆ ಅವರು ಮಾಡಲೇಬೇಕು. ಆದರೆ ಈ ಒಂದು ನಿಯಮ ಬ್ರಿಟಿಷ್ ಸೈನಿಕರಿಗಿರಲಿಲ್ಲ, ಬ್ರಿಟಿಷ್ ಸೋಲ್ಜರ್ಗಿರಲಿಲ್ಲ. ನೋಡಿ ಇವಾಗ ಹೋಗಿ ಸಮುದ್ರದ ಮೇಲೆ ಯಾವುದೋ ಒಂದು ಇದನ್ನು ಇಟ್ಕೊಂಡು, ನೌಕೆ ಇಟ್ಕೊಂಡು ಯುದ್ಧ ಮಾಡಬೇಕು ಅಂದರೆ ಅದು ಸುಲಭವಾದ ಕೆಲಸ ಅಲ್ಲ. ಇವತ್ತದು ಸುಲಭ ಆಗಿರುತ್ತೆ, ಬಟ್ ಅವತ್ತಿನ ಕಾಲಕ್ಕೆ ಅದು ತುಂಬ ಕಷ್ಟಕರವಾದ ಕೆಲಸ. ಸೊ ಅವತ್ತು ಆ ಥರ ಇರಲಿಲ್ಲ. ಸೊ ಹಾಗಾಗಿ ಜನ ಏನು ಮಾಡ್ತಾಯಿದ್ರು ಅಂದರೆ ಸಿಪಾಯಿಗಳು ಅದನ್ನು ಕೂಡ ವಿರೋಧಿಸ್ತಾ ಇದ್ರು. ಸೊ ಇದಲ್ಲದೆ ಈ ರಿಸರ್ವೇಷನ್ ಪ್ರಮೋಷನ್ಸ್ ಅಂತ ಏನು ಕೊಡ್ತಾಯಿದ್ರು ಅಂದರೆ ಇವಾಗ ನಾವೇನು ಮಾಡ್ತೀವಿ, ಬಡ್ತಿ ಅಂತ ಏನು ಕೊಡ್ತಾಯಿದ್ರು, ಆ ಬಡ್ತಿ ಯಾವುದೇ ಒಬ್ಬ ಭಾರತೀಯ ಸೈನಿಕನಿಗೆ ಸಿಗ್ತಾ ಇರಲಿಲ್ಲ. ಸೊ ಆ ಬಡ್ತಿಗಳೆಲ್ಲ ಓನ್ಲಿ ರಿಸರ್ವ್ ಫಾರ್ ಬ್ರಿಟಿಷ್ ಸೋಲ್ಜರ್ಸ್ ಅಂತ, ಅಂದರೆ ಬ್ರಿಟಿಷರು ಮಾತ್ರ ಇದಕ್ಕೆ ಯೋಗರು. ಅಂದರೆ ಇವರೇನು ಮಾಡಬೇಕು, ಬರಬೇಕು, ಕೆಲಸ ಮಾಡಬೇಕು, ಹೋಗಬೇಕು. ಅಂದರೆ ಅತ್ಯಂತ ಸೈನ್ಯದಲ್ಲಿ ಏನೇನು ಕಷ್ಟಕರವಾದ ಕೆಲಸಗಳಿತ್ತೋ ಅದು ಪೂರ್ತಿ ಭಾರತೀಯ ಸೈನಿಕರಿಗೆ ಮಾತ್ರ ಮೀಸಲಾಗಿತ್ತು. ಸೊ ಉಪಕಾರ ಆಗುವಂತಹದ್ದು, ಅನುಕೂಲ ಆಗುವಂತಹ ಏನೇನು ಚಿಂತನೆಗಳಿತ್ತೋ ಅದು ಪೂರ್ತಿ ಏನಾಗ್ತಾಯಿತ್ತು, ಬ್ರಿಟಿಷ್ ಸೈನಿಕರಿಗೆ ಅನುಕೂಲವಾಗುವಂತಿತ್ತು. ಸೊ ಹಾಗಾಗಿ ನಮ್ಮ ಸೈನಿಕರಿಗೆ ಬಹಳಷ್ಟು ಅಸಮಾಧಾನ, ಬಹಳಷ್ಟು ಗೊಂದಲಗಳು ಇದ್ವು. ಆದ್ದರಿಂದ ಅವ್ರೇನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧವಾಗಿ ಏನು ಮಾಡ್ತಾರೆ, ತಿರುಗಿ ಬೀಳ್ತಾ ಹೋಗ್ತಾರೆ. ಖಂಡಿತ. ಮತ್ತು ಇನ್ನೊಂದು ಮೇಡಮ್, ಇಲ್ಲಿ ಸಿಪಾಯಿ ದಂಗೆ ವಿಷಯಕ್ಕೆ ಬಂದರೆ ನಾನು ಕೇಳಲ್ಪಟ್ಟಿರೋದು, ನಿಜನ ಅಥವಾ ಸುಳ್ಳ ನನಗೆ ಗೊತ್ತಿಲ್ಲ, ಓದಿದ್ದು ಅಥವಾ ಕೇಳಲ್ಪಟ್ಟಿರೋ ನೆನಪಲ್ಲ, ಏನಂದರೆ ಆ ಕಾಡು ತೋರಿಸು ಬುಲೆಟ್ಗಳಿಗೆ ಹಂದಿಯ ಕೊಬ್ಬು ಮತ್ತೆ ದನದ ಕೊಬ್ಬನ್ನು ಸವರಿದ್ರಂತೆ. ಹೌದು, ಅದು ಹಿಂದೂಗಳಿಗೆ ಮುಸ್ಲಿಮರಿಗೆ ಆಗದಂತಹ ವಿಚಾರ. ಹೌದು, ಅದನ್ನ ಹೇಳ್ತೀನಿ ನಾನು. ಅದು ಇವಾಗ ಏನಾಗುತ್ತೆ ಅಂದ್ರೆ, ಸಿಪಾಯಿ ದಂಗೆಗೆ ಒಂದು ತಕ್ಷಣದ ಕಾರಣ ಅಂತ ಇದೆ. ಅಂದರೆ ಬಹಳ ಎನ್ರೇಜ್ ಮಾಡಿದಂತಹ ಘಟನೆ ಯಾವುದು, ಸೈನಿಕರು ಅಷ್ಟೊಂದು ಕೋಪಗೊಳ್ಳೋದಕ್ಕೆ, ಉದ್ರೇಕಗೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ, ಸೊ ನಾವು ಮೊದಲನೆಯಾಗಿ ಹೇಳೋದು ನೋಡಿ, ಆವಾಗಿನ ಕಾಲದಲ್ಲಿ ಬಂದೂಕು ಅಥವಾ ತೋಟಗಳನ್ನ ಇಟ್ಕೊಂಡು, ತೋಟ ಅಂದರೆ ಈ ಗಿಡ ಬೆಳೆಸಿರೋ ಅಂತಲ್ಲ, ತೋಟ ಅಂದರೆ ಬಂದೂಕುಗಳನ್ನ ಆ ಥರ ಕರೀತಾ ಇದ್ರು. ಹಾಂ, ನಾಡ ಪಿಸ್ತೂಲು ಅಂತ ಏನು ಕರಿತೀವಿ. ಸೊ ಆ ಪಿಸ್ತೂಲುಗಳಿಗೆ ಏನು ಮಾಡುತ್ತೆ, ಒಂದು ರೂಮರ್ ಬರುತ್ತೆ ಅಲ್ಲಿ. ಏನಪ್ಪ ಅಂದರೆ, ಹೊಸದಾಗಿ ಬಂದಂತಹ ಪಿಸ್ತೂಲುಗಳಿಗೆ ಅಥವಾ ತೋಟಗಳಿಗೆ, ಸೊ ಏನು ಮಾಡ್ತಾರೆ, ಗೋವು ಮತ್ತು ಹಂದಿಯ ಕೊಬ್ಬನ್ನು ಸವರಿರ್ತಾರೆ ಅಂತ.
ಸೊ ಯಾಕೆ ಗೋವು ಮತ್ತು ಹಂದಿಯ ಕೊಬ್ಬು ಯಾಕೆ ಅದು ಪ್ರಮುಖ ಯಾಕೆ ಅಂತ ಹೇಳಿದ್ರೆ ನೋಡಿ, ನಮ್ಮ ಭಾರತದಲ್ಲಿ ಮುಸ್ಲಿಮರು ಇದ್ದರು ಮತ್ತು ಹಿಂದೂಗಳು ಇದ್ದರು. ಸೊ ನೋಡಿ, ಹಿಂದೂಗಳಿಗೆ ಗೋವು ಅಂದರೆ ಬಹಳ ಪ್ರಾಮುಖ್ಯತೆ. ಸೊ ಮುಸ್ಲಿಮರಿಗೆ ಅಂದರೆ ಇವಾಗ ಹಂದಿ ಅಂದರೆ ಅವ್ರಿಗೆ ಆಗೋದೇ ಇಲ್ಲ. ಸೊ ಆವಾಗ ಕೂಡ ಅವ್ರಿಗೆ ಇದಾಗ್ತಾ ಇರಲಿಲ್ಲ. ಸೊ ಆಗಾಗ ಏನಾಗ್ತಾ ಇದೆ ಅಂದರೆ ಆ ತೋಟಗಳನ್ನ ಕೈ ಬಾಯಿಂದ ಕಚ್ಚಿ ಅವರು ಆ ಪಿಸ್ತಲ್ಗಳನ್ನ ಓಪನ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಏನಾಗುತ್ತೆ, ಅವ್ರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಾ ಇತ್ತು. ಮತ್ತು ನಾವು ಈ ಥರ ಮಾಡಿದ್ರೆ ನಮಗೆ ಪಾಪ ಪ್ರಜ್ಞೆ ಕಾಡುತ್ತೆ ಅನ್ನೋ ಭಯ ಅವರಲ್ಲಿ ಆವರಿಸ್ಕೊಂಡಿತ್ತು. ಸರಿನಾ? ಇದು ನಿಜವಾಗ್ಲೂ ಅಂದರೆ ನಮ್ಮನ್ನು ಉದ್ರೇಕಗೊಳಿಸೋದಕ್ಕೋಸ್ಕರನೇ ಬ್ರಿಟಿಷವ್ರು ಮಾಡಿರ್ತಕ್ಕಂಥ ಒಂದು ತಂತ್ರ. ಅಂದರೆ ಬ್ರಿಟಿಷವರು ಯಾವುದೇ ರೀತಿ ಒಂದು ಉತ್ತಮವಾದ ಆಡಳಿತನ ಭಾರತಕ್ಕೆ ಕೊಡಬೇಕು ಅಂತಾಗಲಿ, ಅಥವಾ ಒಳ್ಳೆ ಸಂಸ್ಕೃತಿಯನ್ನು ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಾಗಲಿ ಬ್ರಿಟಿಷವರು ನಮ್ಮ ದೇಶಕ್ಕೆ ಬರಲಿಲ್ಲ. ಅವರು ಬಂದಿದ್ದು ನಮ್ಮ ಸಂಪತ್ತನ್ನು ಲೂಟಿ ಮಾಡೋದಕ್ಕೆ. ಸರಿನಾ? ಮತ್ತೆ ನಮ್ಮಲ್ಲಿರ್ತಕ್ಕ ನಾವು ಯಾವಾಗಲೂ ಒಟ್ಟಾಗಿದ್ರೆ ಸೊ ಅವರು ಇಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ನೋಡಿ, ನಮ್ಮ ವೀಕ್ನೆಸ್ಸನ್ನು ಅವರು ಬಂಡವಾಳವಾಗಿ ಮಾಡಿಕೊಂಡು ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ, ತಮ್ಮ ಅಧಿಕಾರ ಸ್ಥಾಪನೆಯನ್ನು ಮಾಡ್ತಾರೆ. ನೋಡಿ, ಇಲ್ಲೂ ಅಷ್ಟೇ, ಇವ್ರ ಪ್ರಮುಖ ಉದ್ದೇಶ ಹಂದಿ. ನೋಡಿ, ಬರೀ ಗೋವು ಕೊಬ್ಬನೂ ಹಾಕಿಲ್ಲ, ಬರೀ ಹಂದಿ ಕೊಬ್ಬು ಕೂಡ ಹಾಕಿಲ್ಲ. ಯಾಕೆಂದರೆ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಭಿನ್ನಾಭಿಪ್ರಾಯಗಳನ್ನು ತಂದಿಡೋದೇ ಅವರ ಪ್ರಮುಖ ಉದ್ದೇಶ. ಅಲ್ಲಿ ನಾವೇನಾದರೂ ಒಟ್ಟಿಗೂಡ್ಬಿಟ್ರೆ ಗೊತ್ತು, ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಇಲ್ಲಿ ನೆಲೆ ಸಿಗೋದಿಲ್ಲ, ನಾವು ಖಂಡಿತ ಅವ್ರನ್ನ ಒಡೆದು ಓಡಿಸ್ತೀವಿ ಅಂತ. ಸೊ ಅವ್ರ ಯೂನಿಟಿ ಬ್ರೇಕಿಂಗೇ ಅವ್ರ ಮೇಯ್ನ್ ಇಂಟೆನ್ಷನ್. ಸೊ ನೋಡಿ, ಅದಕ್ಕೆ ಹೇಳ್ತಾರೆ ಇವತ್ತು ಅಷ್ಟೇ, ನಾವು ಯಾವತ್ತು ಯಾರನ್ನೂ ನಾವು ತುಳಿದು ಬದುಕಬಾರ್ದು. ನೋಡಿ, ಬ್ರಿಟಿಷವರೆಲ್ಲ ನೋಡಿ, ನೀವು ಪ್ರಪಂಚದಲ್ಲಿ ನೋಡಿ, ಬ್ರಿಟನ್ಗೆ ಅಥವಾ ಲಂಡನ್ಗೆ ಇವತ್ತು ಒಂದು ಹೆಸರಿದೆ, ಸೂರ್ಯ ಉದಯಿಸುವ ನಾಡು ಅಂತ. ನೋಡಿ, ಇಡೀ ಪ್ರಪಂಚದಲ್ಲಿ ಅಮೇರಿಕಾ ಕೂಡ ಒಂದಾನೊಂದು ಕಾಲದಲ್ಲಿ 1776 ಬ್ರಿಟಿಷರ ಅಧೀನದಲ್ಲೇ ಇತ್ತು ಅದು ಕೂಡ. ಅಂದರೆ ಅಲ್ಲಿ ಸೂರ್ಯ ಮುಳುಗಲ್ವಾ ಅಂತಲ್ಲ, ಅಂದರೆ ಅವ್ರನ್ನ ಅಟ್ಯಾಕ್ ಮಾಡಿರೋರು ಯಾರೂ ಇಲ್ಲ, ಇಡೀ ಪ್ರಪಂಚನ ಬೇಕಾದರೆ ಅವ್ರು ಅಟ್ಯಾಕ್ ಮಾಡಿದ್ದಾರೆ. ಸೊ ನಮ್ಮಲ್ಲಿ ಇಲ್ಲ. ಅಂದರೆ ಅವ್ರು ಏನು ಅಂದರೆ, ಎಲ್ಲೆಲ್ಲಿ ವೀಕ್ನೆಸ್ ಇದೆಯೋ ಅವರೇ ಅದನ್ನೇ ಅವರು ಕ್ಯಾಪಿಟಲಿಸಮ್ ಮಾಡ್ಕೊಂಡು ಬಂದರು. ಬಟ್ ನೀವು ನೋಡಿ, 357 ಅಂದರೆ 1647 ಅಂದರೆ 347 ಸತತವಾಗಿ ಭಾರತದ ಸಂಪತ್ತನ್ನು ದೋಚ್ಕೊಂಡೋದವ್ರು ಯಾರು? ಬ್ರಿಟಿಷರು. ಸರಿನಾ? ಅದು ಒಡೆದಾಗ್ಲೂ ಕೂಡ, ದೋಚ್ಕೊಂಡು ಹೋಗಿ ಕೂಡ ನಾವು ಬೆಳೀತಾ ಇದ್ದೀವಿ. ಇನ್ನೂ ಬೆಳೆಯೋದಕ್ಕೆ ಹೆಚ್ಚಿಗೆ ಇದೆ. ಬಟ್ ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾಭ್ಯಾಸದ ಮಟ್ಟ ಆಗಲಿ ಬೇರೆ ಯಾವ ದೇಶದಲ್ಲೂ ಇಲ್ಲ ಅಂತ ಹೇಳ್ಬೋದು. ನಾನು ಮೊನ್ನೆ ಯಾವುದೋ ಒಂದು ಆರ್ಟಿಕಲ್ ನೋಡಬೇಕಾದ್ರೆ ಓದ್ತಾ ಇದ್ದೆ, ಬಿಲ್ ಗೇಟ್ಸ್ ಅನ್ನೋ ವಿಜ್ಞಾನಿ ಹೇಳ್ತಾ ಇದ್ದ, ಹೆಚ್ಚು ಇಂಡಿಯನ್ಸ್ನ ಕರೆಸ್ಕೊಳ್ಳಿ. ಅಂದರೆ ಅಮೇರಿಕಾದಲ್ಲಿ ಇವತ್ತೇನು ಏನಾದರೂ ನಾವು ಇಂಡಿಯನ್ಸ್ನ ಇಂಡಿಯಾದಲ್ಲೇ ಗ್ರೀನ್ ಕಾರ್ಡ್ ಫೆಸಿಲಿಟಿ ಕೊಡಿ ಅಂದರೆ ಅವ್ರು ಇಂಡಿಯಾನ ಉದ್ಧಾರ ಮಾಡಿಬಿಡ್ತಾರೆ ಅಂತ. ಅಂದರೆ ನಮ್ಮ ಜನ ನಾವು ಅಲ್ಲೂ ಹೋಗ್ತಾ ಇದ್ದೀವಿ ಇವತ್ತು. ಯಾಕೆಂದರೆ ಅವರಲ್ಲಿ ನಮ್ಮಲ್ಲಿ ನೋಡಿ ಯಾವಾಗಲೂ ಬುದ್ಧಿ, IQ ಕ್ಯಾಪಿಟಾಲಿಸಮ್ ನಮ್ಮಲ್ಲಿ ಜಾಸ್ತಿ ಇದೆ. ಸೊ ನಾವು ಅಂದ್ಕೊಂಡಿದ್ದೀವಿ ಅವರು ಬೇರೆಯವರನ್ನ ಸಂಪತ್ತು ಗಳಿಸ್ಕೊಂಡು ಅವರು ಉದ್ಧಾರ ಆಗ್ತಾ ಇದ್ದಾರೆ. ಬಟ್ ನಾವು ಯಾರ್ದಕ್ಕೂ ನಾವು ಹೋಗ್ತಾ ಇಲ್ಲ, ನಮ್ಮ ತನದಲ್ಲೇ ನಾವು ಇದು ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಡೆವಲಪಿಂಗ್ ಕಂಟ್ರಿ ಅಂತ ಏನು ಹೇಳ್ತಿದ್ದೀವಿ, ಮುಂದುವರಿಯುತ್ತಿರುವ ರಾಷ್ಟ್ರ ಅನ್ನೋ ಟೈಟಲ್ಲು ನಮಗಿನ್ನು ಟ್ಯಾಗ್ ಲೈನ್ ಇನ್ನೂ ಹೋಗ್ತಾ ಇಲ್ಲ. ಖಂಡಿತ ಬೇರೆ ದೇಶಕ್ಕೆ ಹೋಗ್ತಕ್ಕಂಥ ಯುವಕರು ಇಲ್ಲೇ ಇದ್ದ ಏನಾದರೂ ಸಾಧನೆ ಮಾಡಲಿ, ಖಂಡಿತ ನಮ್ಮ ದೇಶ ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಇರುತ್ತೆ ಅಂತ ನನಗೊಂದು ಭಾವನೆ ಇದೆ. ಖಂಡಿತ ಎಲ್ಲ ನಮ್ಮ ಯುವಕರು ಇಲ್ಲಿ ಬೆಳಿಬೇಕು. ಇಲ್ಲಿ ವ್ಯವಸ್ಥೆ ಚೆನ್ನಾಗಿಲ್ಲ. ನೋಡಿ, ನಮಗೆ ಅನ್ನ ಕೊಟ್ಟಿದ್ದ ಈ ದೇಶ, ನೀರು ಕೊಟ್ಟಿದ್ದ ಈ ದೇಶ, ನಮ್ಮನ್ನು ಬೆಳೆಸಿದ್ದ ಈ ದೇಶ, ನಮ್ಮ IQ ಕೊಟ್ಟಿದ್ದ ಈ ದೇಶ, ನಮಗೆ ಸರ್ವ ಶಿಕ್ಷಣವನ್ನು ಕೊಟ್ಟಂತಹ ದೇಶ ನಮಗೆ ಇನ್ನು ಜೀವನ ಕೊಡಲ್ವಾ? ನಾವೆಲ್ಲ ಇಲ್ಲಿ ಪಡ್ಕೊಳ್ತೀವಿ, ಜೀವನ ನಡೆಸೋಕ್ಕೋಸ್ಕರ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಅದು ಭಾಳ ತಪ್ಪು. ನೋಡಿ, ಅವಾಗಿನ ಕಾಲದಲ್ಲೂ ಇದೇ ಆಗಿದ್ದು. ಬ್ರಿಟಿಷವ್ರು ನೋಡಿ, ಯಾರ್ದು ದೇಶ ಸಂಪತ್ತು ಯಾರೋ ತೊಗೊಂಡೋಗಿ ಉದ್ಧಾರ ಹಾಕ್ತಾರೆ. ಅದು ಇಲ್ಲಿ ಮೇಯ್ನ್ ಇದು. ಖಂಡಿತ, ಬಹುಶಃ ನಾಗರತ್ನ ಮೇಡಮ್ ಅವರು ನಮ್ಮ ಬಸವ ಟಿವಿ ಬಸವಣ್ಣವರ ಒಂದು ಧ್ಯೇಯಗಳನ್ನ ಅವರೇ ನಮ್ಮ ಪರವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ನೋಡಿ, ಅವ್ರು ಹೇಳಿದ್ರು ಎಲ್ಲಾ ಭಾರತದ ಬೇಕು, ಜೀವನ ಬೇರೆ ಕಡೆ ಬೇಕು, ಹೊರದೇಶಗಳಲ್ಲಿ ಏನಕ್ಕೆ? ಬಹುಶಃ ಇದೇ ಒಂದು ತತ್ವವನ್ನು ಅವತ್ತು ನಮ್ಮ ಬಸವಣ್ಣವರಾಗಲಿ ಶಿವಶರಣ್ಯರಾಗಲಿ ಫಾಲೋ ಮಾಡಿದ್ರಿಂದನೇ ಇಷ್ಟರ ಮಟ್ಟಿಗೆ ಅವರು ಕ್ರಾಂತಿಕಾರಿ ವಿಚಾರಗಳನ್ನು ತಂದು ನಮ್ಮ ಒಂದು ಇತಿಹಾಸವನ್ನು ಒಂದು ರೀತಿಯಲ್ಲಿ ಬದಲಾಯಿಸಿದ್ರು. ಈಗ ಮೇಡಮ್ ಅವರು ಒಂದು ಒಳ್ಳೆ ಸೋಷಿಯಲ್ ಮೆಸೇಜನ್ನೇ ನಮ್ಮ ಯುವ ಜನಾಂಗಕ್ಕೆ ಕೊಟ್ಟಿದ್ದಾರೆ. ದಯವಿಟ್ಟು ತಾವೆಲ್ಲ ವೀಕ್ಷಕರೆಲ್ಲ ಇದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಕೇಳ್ಕೊತೇನೆ. ಮೇಡಮ್, ಮತ್ತೆ ನಾವು ಸಿಪಾಯಿ ದಂಗೆ ಅಥವಾ 1857 ಮಹಾದಂಗೆಗೆ ಬರೋದಾದರೆ ಬೇಕಾದಷ್ಟು ಕಾರಣಗಳು ಹೇಳಿದ್ರಿ, ಸಾಮಾಜಿಕ ಹೇಳಿದ್ರಿ, ಮಿಲಿಟ್ರಿ ಕಾರಣಗಳು ಹೇಳಿದ್ರಿ, ತತ್ಕ್ಷಣದ ಕಾರಣಗಳೇನು ಹೇಳಿದ್ರಿ.
ಈಗ ಒಂದು ಇನ್ನೊಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಇದು ಒಂದೊಂಥರ ಒಂದು ದೊಡ್ಡ ಸಂಚಲನವನ್ನೇ ಮೂಡಿಸ್ಬಿಡ್ತು ಈ ಒಂದು ರೈಟ್ಸ್ ಅಥವಾ ಈ ಒಂದು ಕಾಯ್ದೆ ತಂದಿದ್ದು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ. ಹೌದು 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 ಹೌದು, ಲಾರ್ಡ್ ಡಾಲ್ಹೌಸಿ. ಹೌದು, ಹಾಗೂ ಮತ್ತೆ ಸಹಾಯಕ ಸೈನ್ಯ ಪದ್ಧತಿ ಏನಂದ್ರೆ ಅವರ ಒಂದು ರೆಜಿಮೆಂಟ್ ಅನ್ನ ರಾಜರ ಹತ್ರ ಬಿಟ್ಟು ಹೆಲ್ಪ್ಗೆ ಅಂತ ಬಿಟ್ಟು ಅವರನ್ನ ಅವರ ಕಪಿಮುಷ್ಟಿಯಲ್ಲಿ ಸಿಗಾಕಿಸ್ಕೊಳ್ಳೋದು. ಹೌದು, ನೀವ್ ಹೇಳ್ದಾಗೆ ಬ್ರಿಟಿಷರು ನಮ್ಮ ಶ್ರೀಮಂತಿಕೆಯನ್ನ ಹೊತ್ತುಕೊಂಡು ಹೋದ್ರು, ಆದ್ರೆ ನಮ್ಮ ದೇಶ ಪ್ರೇಮವನ್ನಲ್ಲ, ನಮ್ಮ ಬುದ್ಧಿವಂತಿಕೆಯನ್ನಲ್ಲ. ಅಷ್ಟೇ, ದುಡ್ಡು ಹೋದ್ರೋಯ್ತು ಬಿಡಿ, ನಾಳೆ ದುಡ್ಕೋತೀವಿ, ಆದ್ರೆ ನಾವು ಗಟ್ಟಿ ಇರಬೇಕು, ನಮ್ಮ ದೇಶ ಚೆನ್ನಾಗಿದೆ. ಸೊ ಇದು ಒಂದು ನಮ್ಮ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಟ್ರೆ. ಈಗ ಮತ್ತೆ ನಾವು ಸಹಾಯಕ ಸೈನ್ಯ ಪದ್ಧತಿ ಹಾಗೂ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋದಕ್ಕೆ ಬರೋದಾದ್ರೆ ಅದರ ಒಂದು ಪರಿಣಾಮಗಳು ಯಾವ ರೀತಿಯಲ್ಲಿ ಈ ಸಿಪಾಯಿ ದಂಗೆಗೆ ಒಂದು ಪರೋಕ್ಷವಾಗಿ ಕಾರಣ ಆಯಿತು? ಓಕೆ, ಸೊ ನೋಡಿ, ಇಲ್ಲಿ ಸಿಪಾಯಿ ದಂಗೆ ಮತ್ತು ಸಹಾಯಕ ಸೈನ್ಯ ಪದ್ಧತಿ ಏನು ಹೇಳ್ತೀವಿ ಅಂದರೆ, ಇದು ಒಂದು ಬ್ರಿಟಿಷರು ಹೂಡಿದಂತಹ ತಂತ್ರಗಾರಿಕೆ. ನಾನು ಆವಾಗಲೇ ಹೇಳಿದೆ, ಬ್ರಿಟಿಷವರು ಇಲ್ಲಿ ಅವ್ರು ಹೇಳ್ತಾ ಇದ್ರು ನಿಮಗೆ ಒಳ್ಳೆ ಸರ್ಕಾರವನ್ನು ಕೊಡ್ತೀವಿ ಅಂತ. ನಮ್ಮ ದೇಶಕ್ಕೆ ಬಂದು ಅವರೇನು ನಮಗೆ ಸರ್ಕಾರ ಕೊಡೋದು, ಆ ಥರ ಅಲ್ಲ. ಅವರು ನಮ್ಮ ವೀಕ್ನೆಸ್ಸನ್ನು ಅವ್ರೇನು ಮಾಡ್ತಾಯಿದ್ರು, ಬಂಡವಾಳ ಮಾಡ್ಕೊಳ್ತಾಯಿದ್ರು. ನೋಡಿ, ಇದನ್ನೆಲ್ಲ ನೋಡ್ಕೊಂಡು ಏನು ಮಾಡ್ತಾರೆ ಅಂತಂದರೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸ್ತಾರೆ. ಏನು ಇದು ಸಹಾಯಕ ಸೈನ್ಯ ಪದ್ಧತಿ? ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೊಳಿಸ್ತಾರೆ ಅಂದರೆ, ಲಾರ್ಡ್ ವೆಲ್ಲೆಸ್ಲಿ ಅಂತ ಒಬ್ಬ ಗವರ್ನರ್ ಜನರಲ್ ಏನು ಮಾಡ್ತಾರೆ, ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸ್ತಾರೆ. ಅಂದರೆ ಇದ್ರ ಮೇನ್ ಉದ್ದೇಶ, ಮೇನ್ ಇಂಟೆನ್ಷನ್ ಏನಪ್ಪ, ಪ್ರಮುಖ ಉದ್ದೇಶ ಅಂತಂದರೆ, ಭಾರತೀಯರಲ್ಲಿ ಇರ್ತಕ್ಕಂಥ ಒಂದು ಕ್ಲೋಸ್ ರಿಲೇಷನ್ಶಿಪ್ ಅಂತ ಏನು ಹೇಳ್ತೀವಿ, ಯೂನಿಟಿ ಅಂತ ಹೇಳ್ತೀವಿ, ಅದನ್ನು ಅವರು ಬ್ರೇಕ್ ಮಾಡಬೇಕಾಗಿತ್ತು. ಇವಾಗ ನಮ್ಮ ರಾಜ ಮತ್ತು ಪಕ್ಕದ ರಾಜ್ಯದ ರಾಜ ಇಬ್ಬರು ಒಂದಾಗ್ಬಿಟ್ರೆ ಗ್ಯಾರಂಟಿ ಅವರಿಗೆ ಗೊತ್ತಾಗುತ್ತೆ, ಸೊ ನಮಗೆ ಇಂಡಿಯಾದಲ್ಲಿ ಅಂದರೆ ಭಾರತದಲ್ಲಿ ಉಳಿಗಾಲವಿಲ್ಲ ಅಂತ ಹೇಳಿಬಿಟ್ಟು. ಸೊ ಇದನ್ನು ಮನಗೊಂಡಂತಹ ಲಾರ್ಡ್ ವೆಲ್ಲೆಸ್ಲಿ ಸೊ ಏನು ಮಾಡಿದ್ರು, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದರು. ಇದ್ರ ಪ್ರಕಾರ ಏನು ಮಾಡಬೇಕು ಅಂತಂದರೆ, ಸೊ ಇವರು ಒಂದು ಸೈನ್ಯವನ್ನು, ಇವಾಗ ನಾನು ಒಂದು ಸಂಸ್ಥಾನದ ರಾಜ ಆಗಿದ್ದೀನಿ ಅಂದರೆ, ನಾನು ಬ್ರಿಟಿಷರ ಅರ್ಧ ಸೈನ್ಯವನ್ನು ನಾನು ನನ್ನ ರಾಜ್ಯದಲ್ಲಿ ಇಟ್ಕೋಬೇಕಾಗಿತ್ತು. ಮತ್ತು ಆ ರಾಜ್ಯಕ್ಕೆ ಏನು ಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಆ ಸೈನ್ಯನ ಏನು ಖರ್ಚು ಬರುತ್ತೆ ಅದರ ವೆಚ್ಚ ಕೂಡ ನಾನೇ ವಹಿಸ್ಕೋಬೇಕಾಗಿತ್ತು. ನಾನು ಪಕ್ಕದ ರಾಜ್ಯದ ಜೊತೆ ಯಾವುದೇ ಒಂದು ಸ್ನೇಹ ಸಂಬಂಧವನ್ನು ಇಟ್ಕೋಬಾರ್ದು. ನಾವು ಏನೇ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ನಾವು ಅಪ್ರೋಚ್ ಯಾರಿಗೆ ಮಾಡಬೇಕಾಗಿತ್ತು, ಬ್ರಿಟಿಷರಿಗೆ ಮಾಡಬೇಕಾಗಿತ್ತು. ಸೊ ಆ ಉದ್ದೇಶ ಅಂದರೆ, ಇಲ್ಲಿ ನೋಡಿ, ಈ ಕ್ಲಿಯರ್ ವಿಷನ್ನು ನಮಗೆ ಗೊತ್ತಾಗುತ್ತೆ ಏನು ಅಂದರೆ, ದೇ ವಾಂಟೆಡ್ ಟು ಬೇಕಪ್ ದ ಯೂನಿಟಿ ಅಮಾಂಗ್ ದ ಇಂಡಿವಿಜುವಲ್ಸ್. ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಸಂಸ್ಥಾನಗಳ ಬಗ್ಗೆ ಏನಿರುತ್ತೆ, ಪ್ರಾವಿನ್ಸಸ್ಸಲ್ಲಿ ಇರುತ್ತಲ್ಲ, ಆ ಪ್ರಾವಿನ್ಸಲ್ಗಳ ಮಧ್ಯೆ ಏನು ಯೂನಿಟಿ ಬರುತ್ತೆ, ದೇ ವಾಂಟೆಡ್ ಟು ಬ್ರೇಕಪ್ ದಟ್. ಎಲ್ಲಿ ಬ್ರೇಕಪ್ ಆಗುತ್ತೆ ಅವರು ಟೈಟ್ನಿಂಗ್ ಬರಲ್ಲ ಅಂತ ಹೇಳಿಬಿಟ್ಟು ನಮಗೆ ಒಂದು ಇದನ್ನು ಮಾಡ್ತಾರೆ. ಸೊ ಇದರಿಂದ ಅವರು ಅನೇಕ ಸಂಸ್ಥಾನಗಳನ್ನು ತಮ್ಮ ಬುಟ್ಟಿಗೆ ಹಾಕ್ಕೊಳ್ತಾರೆ. ಅದೇ ಥರ ಇನ್ನೊಬ್ಬ ಗವರ್ನರ್ ಜನರಲ್ ಬರ್ತಾರೆ, ಸೊ ರಾಬರ್ಟ್ ಕ್ಲೈವ್ ಅಂತ. ಸೊ ಅವರು ನೋಡಿ, ಅವರು ಎಷ್ಟು ಮಹಾಬುದ್ಧಿವಂತಿದ್ದಾರೆ ಅಂದರೆ, ದ್ವಿಸದನ ಸರ್ಕಾರ ಅಂತ ಹೇಳಿಬಿಟ್ಟು ಒಂದು ತರ್ತಾರೆ. ಅಂದರೆ ದ್ವಿಸದನ ಸರ್ಕಾರ ಅಂದರೆ ಏನು, ಎರಡು ಸದನ ಉಳ್ಳಂತಹ ಸರ್ಕಾರ. ಏನಕ್ಕೆ ಅದನ್ನು ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ರೆ, ಸೊ ಮೊದಲನೇದಾಗಿ ಏನಾಗುತ್ತೆ, ರಾಜನ ಇದು ಯಾವಾಗಲೂ ಎರಡು ಸದನ ಸರ್ಕಾರ. ಈಗ ರಾಜ್ಯನ ವ್ಯವಸ್ಥೆ ಇದ್ದರೆ ಅವನು ಟ್ಯಾಕ್ಸು ಗೀಕ್ಸು ಎಲ್ಲ ಸಾಮಾನ್ಯವಾಗಿ ಯಾರಿಗೆ ಹೋಗಬೇಕು, ಬ್ರಿಟಿಷ್ ಅವ್ರಿಗೆ ಹೋಗಬೇಕು. ಸೊ ಓನ್ಲಿ ರಾಜ ಹೆಸರಿಗೇನು, ನೀನು ರಾಜನ ನೋಡ್ಕೊಬೇಕು, ಯಾರಿಗಾದ್ರೂ ಪ್ರಜೆಗಳಿಗೆ ಕಷ್ಟ ಆದರೆ ನೀನು ನ್ಯಾಯ ಅದು ಇದು ಸಮರ್ಥಿಸ್ಕೊಳ್ಬೇಕಷ್ಟೆ. ಸೊ ನಿನಗೆ ಯಾವುದೇ ರೀತಿ ಒಂದು ಇದಿಲ್ಲ, ಅಧಿಕಾರ ಅನ್ನೋದು ಇಲ್ಲವೇ ಇಲ್ಲ. ಅಂದರೆ ಎವ್ರಿಥಿಂಗ್ ಅಂದರೆ ದೇ ವಾಂಟೆಡ್ ಟು ಫಿಲ್ ದೇರ್ ದಿಸ್ ಒನ್, ಅಂದರೆ ಎಕನಾಮಿಕ್ ಗ್ರೋತ್ನ ಅವರು ಜಾಸ್ತಿ ಮಾಡ್ಕೋಬೇಕು, ನಮ್ಮಲ್ಲಿ ಇರ್ತಕ್ಕಂಥ ಆರ್ಥಿಕತೆಯನ್ನು ಕಸಿದ್ಕೊಳ್ಬೇಕು. ಸೊ ಹಾಗಾಗಿ ಆ ರೂಲ್ನ ತರ್ತಾರೆ. ನೋಡಿ, ನಮ್ಮ ಇಂಡಿಯನ್ಸ್ಗೆ ಈ ಥರ ಬುದ್ಧಿ ಎಲ್ಲ ಬರಲ್ಲ. ನೋಡಿ, ಅದು ಬ್ರಿಟಿಷವ್ರು ನೋಡಿ ಇಂಥ ಕೆಲಸಗಳನ್ನೆಲ್ಲ ಮಾಡಿದ್ರೆ ಆ ಗವರ್ನರ್ ಜನರಲ್ಗಳು, ಸೊ ಅವ್ರಿಗೆ ಲಂಡನ್ನಲ್ಲಿ ತಮ್ಮ ಹೋಮ್ ಕಂಟ್ರಿನಲ್ಲಿ ಹೋಮ್ ಟೌನಲ್ಲಿ ಅವ್ರಿಗೆ ಒಂದು ಅತ್ಯುತ್ತಮವಾದ ಸ್ಥಾನವನ್ನು ಕೊಡ್ತಾಯಿದ್ರು. ಯಾಕೆಂದರೆ ನೋಡಿ, ಅದಕ್ಕೆ ಹೇಳ್ತಾರೆ ಹಳೆ ಕಾಲದವರು ಈಗಲೂ ಅಷ್ಟೇ, ಬ್ರಿಟಿಷವ್ರನ್ನ ನರಿ ಬುದ್ಧಿಯವರು ಅಂತ ಹೇಳ್ತಾರೆ, ಪರಂಗಿಯವರು ಅಂತ ಹೇಳ್ತಾರೆ. ಸೊ ನರಿ ಬುದ್ಧಿಯವರು ಅಂದರೆ ಫಾಕ್ಸ್ ನೇಚರ್, ಅಂದರೆ ಯಾವುದ್ರಲ್ಲಿ ಏನು ಮಾಡ್ಬೋದು ಅಂದರೆ ಅವರು ಶಕ್ತಿನ ಉಪಯೋಗಿಸ್ಕೊಳ್ತಾ ಇಲ್ಲ, ಸ್ವಲ್ಪ ಕುತಂತ್ರ ಯುಕ್ತಿಯನ್ನು, ಯುಕ್ತಿ ಉಪಯೋಗಿಸ್ಕೋಬೇಕು, ಬಟ್ ಕುತಂತ್ರಿಗಳಾಗಿ ಅದನ್ನು ಉಪಯೋಗಿಸ್ತಾ ಇದ್ರು. ಕುತಂತ್ರ ಯುಕ್ತಿಯನ್ನು ಯಾರು ಗವರ್ನರ್ ಜನರಲ್ ಬಳಸ್ತಾ ಇದ್ರು ಅವ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು ಅವ್ರಿಗೆ. ಖಂಡಿತ.